ಸರ್ ಇನ್ನೊಂದು ಡಿ ಸಿ ಎಂ ಹುದ್ದೆ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ಏನಾದ್ರು ಹೋಗುತ್ತಾ ಸರ್? ಗೊತ್ತಿಲ್ಲ 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 ಅದೇನು ಗೊತ್ತಿಲ್ಲ ಏನಾಗುತ್ತೆ ಏನು ಮಾಡ್ತಾರೆ ಎಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಆಗೋದ್ರಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತಾವು ಸುದೀರ್ಘವಾದಂಥ ಸಭೆಯನ್ನು ಮಾಡಿದರೆ ಸರ್, ಎಲ್ಲ ಸಚಿವರು ಸೇರಿ ಹಿರಿಯ ಸಚಿವರು ಸುರ್ಜೇವಾಲ ಅವರ ಜೊತೆಗೆ, ಆದರೆ ಸುರ್ಜೇವಾಲ ಅವರು ಆ ವಿಚಾರಣೆ ಪ್ರಸ್ತಾಪ ಆಗಿಲ್ಲ, ಸೊ ಅದು ಅನಗತ್ಯ ಅನ್ನೋಂಥದ್ದು. ಮತ್ತು ರಾಜಣ್ಣ ಅವರು ಇಲ್ಲ, ಅದು ಡಿಮ್ಯಾಂಡ್ ಇದ್ದೇ ಇರುತ್ತೆ, ಮುಂದುವರಿಯುತ್ತೆ. ರಾಜಣ್ಣ ಅವರು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ, ಅದರಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಆಯಾಯ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಈ ಅಧಿಕಾರದಲ್ಲಿ ಪಾಲುದಾರರು, ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಲೋಕಸಭೆಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಹೈಕಮಾಂಡ್ನವರು ಕೂಡ ತಿಳಿಸಿದ್ದಾರೆ, ಅದ್ರ ಬಗ್ಗೆ ಹೇಳಿದಾರಲ್ಲ, ಸನ್ಮಾನ್ಯ ACC ಅಧ್ಯಕ್ಷರೇ ಹೇಳಿದ್ದಾರೆ. ಇನ್ನು ಅವರು ಹೇಳಿದ ಮೇಲೆ ಅದರಂತೇ ಹೋಗಬೇಕಲ್ಲ. ಇವತ್ತೇನಾದ್ರು ಭೇಟಿ ಆಗೋ ಸಾಧ್ಯತೆಗಳಿದಾವೆ ಸರ್ ನೀವು? ಯಾರಿಗೆ? ACC ಅಧ್ಯಕ್ಷ ಅಲ್ಲ, ನಾವು ಅವರೇ ಮೀಟಿಂಗ್ ತೊಗೊಳ್ಳೋದು, ಅಧ್ಯಕ್ಷರು ರಾಹುಲ್ ಗಾಂಧೀಜಿ ಅವರು ಅವರೇ ಸಭೆ ತೊಗೊಳ್ಳೋದು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನು ಈಗಲೇ ನಮ್ಗೆ ಏನು ಹೇಳೋಕ್ಕಾಗಲ್ಲ. ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರಾ ಸರ್ ಡಿ ಸಿ ಎಂ ಹುದ್ದೆ ವಿಚಾರ? ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಅಲ್ಲೇ ಆಗೋದಿಲ್ಲ. ಗೊತ್ತಿಲ್ಲ 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 ಅದೇನು ಗೊತ್ತಿಲ್ಲ ಏನಾಗುತ್ತೆ ಏನು ಮಾಡ್ತಾರೆ ಎಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಆಗೋದ್ರಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತಾವು ಸುದೀರ್ಘವಾದಂಥ ಸಭೆಯನ್ನು ಮಾಡಿದರೆ ಸರ್, ಎಲ್ಲ ಸಚಿವರು ಸೇರಿ ಹಿರಿಯ ಸಚಿವರು ಸುರ್ಜೇವಾಲ ಅವರ ಜೊತೆಗೆ, ಆದರೆ ಸುರ್ಜೇವಾಲ ಅವರು ಆ ವಿಚಾರಣೆ ಪ್ರಸ್ತಾಪ ಆಗಿಲ್ಲ, ಸೊ ಅದು ಅನಗತ್ಯ ಅನ್ನೋಂಥದ್ದು. ಮತ್ತು ರಾಜಣ್ಣ ಅವರು ಇಲ್ಲ, ಅದು ಡಿಮ್ಯಾಂಡ್ ಇದ್ದೇ ಇರುತ್ತೆ, ಮುಂದುವರಿಯುತ್ತೆ. ಇಲ್ಲ, ರಾಜಣ್ಣ ಅವರು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ, ಅದರಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಆಯಾಯ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಈ ಅಧಿಕಾರದಲ್ಲಿ ಪಾಲುದಾರರು, ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಲೋಕಸಭೆಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಹೈಕಮಾಂಡ್ನವರು ಕೂಡ ತಿಳಿಸಿದ್ದಾರೆ, ಅದ್ರ ಬಗ್ಗೆ ಹೇಳಿದಾರಲ್ಲ, ಸನ್ಮಾನ್ಯ ACC ಅಧ್ಯಕ್ಷರೇ ಹೇಳಿದ್ದಾರೆ. ಇನ್ನು ಅವರು ಹೇಳಿದ ಮೇಲೆ ಅದರಂತೇ ಹೋಗಬೇಕಲ್ಲ. ಅಲ್ಲ, ಇವತ್ತೇನಾದ್ರು ಭೇಟಿ ಆಗೋ ಸಾಧ್ಯತೆಗಳಿದಾವೆ ಸರ್ ನೀವು? ಯಾರಿಗೆ? ACC ಅಧ್ಯಕ್ಷ ಅಲ್ಲ, ನಾವು ಅವರೇ ಮೀಟಿಂಗ್ ತೊಗೊಳ್ಳೋದು, ಅಧ್ಯಕ್ಷರು ರಾಹುಲ್ ಗಾಂಧೀಜಿ ಅವರೇ ಸಭೆ ತೊಗೊಳ್ಳೋದು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನು ಈಗಲೇ ನಮ್ಗೆ ಏನು ಹೇಳೋಕ್ಕಾಗಲ್ಲ. ಅಲ್ಲ, ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರಾ ಸರ್ ಡಿ ಸಿ ಎಂ ಹುದ್ದೆ ವಿಚಾರ? ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಅಲ್ಲೇ ಆಗೋದಿಲ್ಲ. ಗೊತ್ತಿಲ್ಲ 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 ಅದೇನು ಗೊತ್ತಿಲ್ಲ ಏನಾಗುತ್ತೆ ಏನು ಮಾಡ್ತಾರೆ ಎಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಆಗೋದ್ರಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತಾವು ಸುದೀರ್ಘವಾದಂಥ ಸಭೆಯನ್ನು ಮಾಡಿದರೆ ಸರ್, ಎಲ್ಲ ಸಚಿವರು ಸೇರಿ ಹಿರಿಯ ಸಚಿವರು ಸುರ್ಜೇವಾಲ ಅವರ ಜೊತೆಗೆ, ಆದರೆ ಸುರ್ಜೇವಾಲ ಅವರು ಆ ವಿಚಾರಣೆ ಪ್ರಸ್ತಾಪ ಆಗಿಲ್ಲ, ಸೊ ಅದು ಅನಗತ್ಯ ಅನ್ನೋಂಥದ್ದು. ಮತ್ತು ರಾಜಣ್ಣ ಅವರು ಇಲ್ಲ, ಅದು ಡಿಮ್ಯಾಂಡ್ ಇದ್ದೇ ಇರುತ್ತೆ, ಮುಂದುವರಿಯುತ್ತೆ. ಇಲ್ಲ, ರಾಜಣ್ಣ ಅವರು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ, ಅದರಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಆಯಾಯ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಈ ಅಧಿಕಾರದಲ್ಲಿ ಪಾಲುದಾರರು, ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಲೋಕಸಭೆಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಹೈಕಮಾಂಡ್ನವರು ಕೂಡ ತಿಳಿಸಿದ್ದಾರೆ, ಅದ್ರ ಬಗ್ಗೆ ಹೇಳಿದಾರಲ್ಲ, ಸನ್ಮಾನ್ಯ ACC ಅಧ್ಯಕ್ಷರೇ ಹೇಳಿದ್ದಾರೆ. ಇನ್ನು ಅವರು ಹೇಳಿದ ಮೇಲೆ ಅದರಂತೇ ಹೋಗಬೇಕಲ್ಲ. ಅಲ್ಲ, ಇವತ್ತೇನಾದ್ರು ಭೇಟಿ ಆಗೋ ಸಾಧ್ಯತೆಗಳಿದಾವೆ ಸರ್ ನೀವು? ಯಾರಿಗೆ? ACC ಅಧ್ಯಕ್ಷ ಅಲ್ಲ, ನಾವು ಅವರೇ ಮೀಟಿಂಗ್ ತೊಗೊಳ್ಳೋದು, ಅಧ್ಯಕ್ಷರು ರಾಹುಲ್ ಗಾಂಧೀಜಿ ಅವರೇ ಸಭೆ ತೊಗೊಳ್ಳೋದು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನು ಈಗಲೇ ನಮ್ಗೆ ಏನು ಹೇಳೋಕ್ಕಾಗಲ್ಲ. ಅಲ್ಲ, ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರಾ ಸರ್ ಡಿ ಸಿ ಎಂ ಹುದ್ದೆ ವಿಚಾರ? ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಅಲ್ಲೇ ಆಗೋದಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.